ನನಗೇನ್ ಶಿಕ್ಷಕ ಆದಿದ್ಯೋ? ಚಿತ್ರಗುಪ್ತರೇ ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್! ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಗ್ ಪಾಡ್ ನೋಡಿದ್ರೆ ಶ್ರೀದೇವಿ, ಜೂ ಆಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ ಬಿಸಿಲಲ್ಲಿ ನೋಡಿದ್ರೆ ಊರ್ ಬಿಡ. ಹೂ ಅಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ, ಏನತ್ಯ? ಹಲೋ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕಣ ಆ ಕ್ಯಾಪ್ಗಿರೋ ಬಲ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೋ. ಎಷ್ಟೊಂದು ಕೊಬ್ಬು ನಿನಗೆ! ಮತ್ತಿನೇನು ಕುಳ್ಚಾರ್ಚಿನ, ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದಿದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನೇ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಮಾನದಲ್ಲೂ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟೊಟ್ಟು ಬಾಡಿ ಬಾರನ್ ಅದ್ರ ಮೇಲೆ ಹಾಕ್ತಿಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ, ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತೀಯ? ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ ಯಮ ಧರ್ಮ. ನೀನ್ ಜಂಬ ಕುಚ್ಕೋಬೇಡ, ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನ್ ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣ ಕ್ಷಣಕ್ಕೂ ಮಾಡಲ್ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೆ ಕೋಣದ ಮೇಲೆ ಕೂತ್ಕೊಂಡ್ ಬರ್ತೀಯಲ್ಲಯ್ಯ. ತೂತು, ನನಗೆ ನೋಡಕ್ ಆಚೆ ಆಗ್ತಿದೆ ಕಣಯ್ಯ. ಹೊಚ್ಚು ಬಾಯ್, ಮಾತು ಮಾತಿಗೂ ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದ್ರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ, ಇದು ನಿನಗೆ ತಿಳಿಯದೇನಯ್ಯ? ಹ್ಮ್, ಕೂತಲ್ಲೆ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸರಿ ಭೂಲೋಕಕ್ಕೆ ಬಂದು ನೋಡಯ್ಯ, ಸ್ವಲ್ಪ ಬುದ್ಧಿನಾರು ಬರುತ್ತೆ ನಿನಗೆ. ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮುಂದ ಹುಟ್ಟಿದ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ, ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರ ಕೂಡಿಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲಿ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಚೇಚೆ ಚೇಚೆ, ಆ ಮಜನೇ ಬೇರೆ ಬಿಡು. ಆರ್ಕೆಸ್ಟ್ರದವರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ನವರಿಗೆ ಹಣ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ ನಾಲ್ಕು ಗಣೇಶನ ದೇವಸ್ಥಾನ ಆಗಿರೋದು.